ಕ್ರೋನ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದೆ. ವಿಶ್ವರೂಪ ತೋರಿಸಿ ಮತ್ತೆ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 75ಕ್ಕೆ ಏರ್ಬಿಟ್ಟಿದೆ. ಸೊ ನೀವಲ್ಲ, ನೀವು ಏನೋ ಹೇಳಕ್ ಬಯಸ್ತಾ ಇದ್ರಿ ಅನ್ಕೊಂಡು. ಸೊ 75ಕ್ಕೆ ಏರಿದೆ. ಇವರಲ್ಲಿ 58 ಮಂದಿ ಭಾರತೀಯರಿದ್ದಾರೆ, 17 ಮಂದಿ ವಿದೇಶಿಯರಿದ್ದಾರೆ. ಮುಂಬೈನಲ್ಲಿ ಮೊದಲ ಬಾರಿಗೆ ಇಬ್ಬರಲ್ಲಿ ಸೋಂಕು ಕಂಡು ಬಂದಿದೆ. ಆಂಧ್ರಪ್ರದೇಶದ ನೆಲ್ಲೂರು ಮೂಲದ ಟೆಕ್ಕಿಯಲ್ಲೂ ಕೂಡ ಕೊರೋನಾ ಕಂಡು ಬಂದಿದೆ. ದೇಶದ 30 ಏರ್ಪೋರ್ಟ್ಗಳಲ್ಲಿ ಇದುವರೆಗೂ 10-10.5 lakh ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ರೀನಿಂಗ್, ಅಂದ್ರೆ ಅವ್ರಿಗೆ ಜ್ವರ ಇದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡಿದ್ದಾರೆ. ಕೊರೋನಾ ಭೀತಿಯಿಂದಾಗಿ ರಾಷ್ಟ್ರಪತಿ ಭವನಕ್ಕೆ March 31 ಕೂಡ ಪ್ರವಾಸ ಇಲ್ಲ. ಕೇಂದ್ರ ಸಚಿವ ವಿದೇಶ ಪ್ರವಾಸಗಳಿಗೆ ಬ್ರೇಕ್ ಅನ್ನು ಹಾಕಿದ್ದಾರೆ. ಕೊರೋನಾ ಸೋಂಕು ಹರಡುವುದನ್ನು ತಡೆಯೋಕೆ ಕೇಂದ್ರ ಸರ್ಕಾರ 15 April ಕೂಡ ಎಲ್ಲಾ ಪ್ರವಾಸಿ ವೀಸಾಗಳನ್ನು ರದ್ದು ಮಾಡಿದ್ದಾರೆ. ಸೊ ಇಂದು ಮಧ್ಯರಾತ್ರಿಯಿಂದಲೇ ಈ ನಿಯಮ ಜಾರಿಗೆ ಬರುತ್ತೆ. ದೆಹಲಿ ಹರಿಯಾಣ ಸರ್ಕಾರ ಕೊರೋನಾ ವೈರಸ್ ಎಲ್ಲ ಸಾಂಕ್ರಾಮಿಕ ಅಂತ ಘೋಷಿಸಿದೆ. ದೆಹಲಿಯ ಶಾಲಾ ಕಾಲೇಜು ಸಿನಿಮಾ ಮಂದಿರಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಸೊ ಕೋಳಿಗಳಿಂದ ಕೊರೋನಾ ಹಬ್ಬುತ್ತೆ ಅನ್ನೋ ವದಂತಿಗೆ ಭಾರತೀಯ ಆಹಾರ ಭದ್ರತಾ ಸಂಸ್ಥೆ ಬ್ರೇಕ್ ಅನ್ನು ಹಾಕಿದೆ. ಕೋಳಿ ತಿಂದ್ರೆ ಕೊರೋನಾ ಬರಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಯಾವುದೇ ರೀತಿಯ ಆರೋಗ್ಯ ವಿಮೆ ಹೊಂದಿದ್ರು ಕೂಡ ಕೊರೋನಾ ಚಿಕಿತ್ಸೆ ನೀಡಬೇಕು ಅಂತ IRDA ಅಂದ್ರೆ ಭಾರತೀಯ ವಿಮಾ ನಿಯಂತ್ರಣ ಅಭಿವೃದ್ಧಿ ಸಂಸ್ಥೆ ಆದೇಶವನ್ನ ಕೊಟ್ಟಿದೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಹೆಚ್ಚು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ ಅನ್ನೋದನ್ನ ನೋಡೋಣ. ಕೇರಳ 17 ಪಾಸಿಟಿವ್, ಇದೆಲ್ಲ ನಾವು ಹೇಳ್ತಾ ಇರೋದು ಪಾಸಿಟಿವ್. ಸೋಂಕಿತ ಶಂಕಿತ ಸೋಂಕಿತರು 100 ಇರ್ಬೋದು, ಗೊತ್ತಿಲ್ಲ ನಮಗೆ. ಎಸ್, ಆದರೆ ಗ್ಯಾರಂಟಿ ಆಗಿರೋದು ಇದು 17. ಕೇರಳ ಹೈಯೆಸ್ಟ್. ಹರಿಯಾಣ ಯಾಕೆ ಕೇರಳ ಹೈಯೆಸ್ಟ್? ಎಗೈನ್, ಎಲ್ಲೆಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಟ್ರಾವೆಲ್ಗಳು ಹೆವಿ ಇದೆ ಪ್ರವಾಸ, ಅಲ್ಲೆಲ್ಲ ಆಗತ್ತೆ. ಉದಾಹರಣೆಗೆ ದಿಲ್ಲಿ, ಮುಂಬೈ, ಬೆಂಗಳೂರು, ಕೊಚ್ಚಿ ಏರ್ಪೋರ್ಟ್ ಅಂತಾರಾಷ್ಟ್ರೀಯ. ಅದಕ್ಕೆ ಮಂಗಳೂರು ಮೇಲೆ ಕಣ್ಣಿಡಿ ಕರ್ನಾಟಕದವ್ರು ನೀವು. ಓಕೆ, ಎಲ್ಲೆಲ್ಲಿದೆಯೋ ಅದು ಬುಡ ಮೂಲ ಶುರುವಾಗೋದು, ವಾಸನೆ ಬರಬೇಕು ನಿಮ್ಗೆ ಅಲ್ಲಿ. ಹರಿಯಾಣ 14, ಬಟ್ ಅವರೆಲ್ಲ ವಿದೇಶಿಯರು ಮತ್ತು ಇಟಾಲಿಯನ್ಸ್, ಇಟಲಿ ದೇಶದವರೇ ಅವರೆಲ್ಲ ಪ್ರವಾಸಕ್ಕೆ ಬಂದಿದ್ರು ತಗಲಾಕೊಂಡಿದ್ದಾರೆ ಅಷ್ಟೇ. ಇನ್ನು ಮಹಾರಾಷ್ಟ್ರ 11, ಅಂದರೆ ಎಲ್ಲ ಹೆಚ್ಚು ಕಡಿಮೆ ಮುಂಬೈ. ಉತ್ತರ ಪ್ರದೇಶ 11, ಒಬ್ಬರು ವಿದೇಶಿಯರು. ದೆಹಲಿ 6, ಕರ್ನಾಟಕ 5, ಇವತ್ತಿಂದು 1 ಸೇರಿ 5. ಸೊ ಈ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಅತಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸರ್. ಇದನ್ನು ನಮ್ಗೆ ಕಂಟ್ರೋಲ್ ಮಾಡ್ಕೊಳಕ್ಕಂತೂ ಸಂಖ್ಯೆ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರೋದು ಹೆಚ್ಚಾಗ್ತಿದೆ ಅಂತ ಅನಿಸ್ತಿದೆ, ನಿಜ. ಆದರೆ ಬೇರೆ ಇತರೆ ದೇಶಗಳದ್ದು ನಾನು ಪರಿಸ್ಥಿತಿಯನ್ನು ನೋಡ್ಕೊಂಡು ಬರ್ತೀನಿ ನ್ಯೂಸ್ಗೆ ಬರೋವಾಗ, ಸಾಮಾನ್ಯವಾಗಿ ಎಲ್ಲನೂ ನೋಡ್ತಾ ಇದ್ರೆ ನಮಗೆ ಭಾಳ ದೊಡ್ಡದು. ಫಾರ್ 1 example, ಈಗ ಇಟಲಿನಲ್ಲಿ ಆನ್ ಎ ಸಿಂಗಲ್ ಡೇ 160 ಜನ ಸತ್ತಿದ್ದಾರೆ. ಸಿಂಗಲ್ ಡೇ, ಒಂದೇ ದಿನಕ್ಕೆ 160 ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ ಡೇ ಅಂತ, ಡಮ್ ಅಂತ. ಹಾಗಾಗಿ ಅದಕ್ಕೆಲ್ಲ ಹೋಲಿಸಿದ್ರೆ ಮೇ ಬಿ ಎಂಟೈರ್ ಯುರೋಪ್ ನಾನು ಮಾತಾಡ್ತಾ ಇರೋದು, ಇಟ್ ಮೇ ಬಿ ಫ್ರಾನ್ಸ್ ಇರ್ಬೋದು, UK ಇರ್ಬೋದು, ಅಥವಾ ಜರ್ಮನಿ ಇರ್ಬೋದು, ಬೆಲ್ಜಿಯಂ ಇರ್ಬೋದು, ಇಟಲಿ ಇರ್ಬೋದು, ಇವೆಲ್ಲ ನೋಡ್ತಾ ಬಂದರೆ ನಮ್ದರ ಸಂಖ್ಯೆ ದೊಡ್ಡದು ಅಂತ ನಾನು ಅನ್ಕೊಂಡಿಲ್ಲ. ಎರಡು ಕಾರಣಕ್ಕೆ, 1, ನಮ್ಮ ಜನಸಂಖ್ಯೆಗೆ, 2, ನಮ್ಮ ಜನರ ಅದ್ಭುತವಾದಂತಹ ಶಿಸ್ತುಬದ್ಧ ಜೀವನ ನಡೆಸುವ ರೀತಿಗೆ. ಪಾಪ, ಯಾಕಂದ್ರೆ ನಮ್ಮಷ್ಟು ಇಂಡಿಸಿಪ್ಲಿನ್ ಇನ್ನೊಬ್ರು ಇಲ್ಲ. ಹೌದು ಸರ್, ನಾವು ಎಲ್ಲ ಉಡಾಪೆ ಹಾಕೋ ಗಿರಾಕಿಗಳು ನಾವು. ಏನಾಗುತ್ತೆ, ಏನೂ ಆಗಲ್ಲ, ಅದೇ ಜೋಕ್ಗಳು, ಚುಚ್ಚೋ ಗಿರಾಕಿಗಳು. ನಾವು ಬೆಂಗಳೂರಿನಲ್ಲಿ ಎಷ್ಟು ಗಾಡಿ ಮಧ್ಯ ಎಷ್ಟು ಇದು ಕುಡಿತೀವಿ ಗೊತ್ತಾ? ಯಾವುದು ಅದೇನ ಪಾಯ್ಸನಸ್ ಗ್ಯಾಸ್ ಕುಡಿತೀವಿ ಗೊತ್ತಾ? ನಮ್ಮ ಅಕ್ಕೀಲಿ ಎಷ್ಟಿದೆ ಗೊತ್ತಾ? ನಮ್ದು ನೀರು ಕಳಿಸ್ತಾರಲ್ಲ ಬಿಡಬಿಡಿಸ್ ಎಂತೆಂತದಿದೆ ಗೊತ್ತಾ? ನಮ್ಗೇನಾಗತ್ತೆ ಈ ಇದಕ್ಕೆ ಹೇಳಿದ್ ನಾನು, ಹೋಲಿಸಿದ್ರೆ ನಮ್ದು ಭಾಳ ಕಡಿಮೆ ಅನ್ನಿಸ್ತಿದೆ ನನಗೆ. ಬಟ್ ಒಮ್ಮೆ ಈ ನಂಬರ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಟ್ರ್ಯಾಕಿಂಗು ಕಷ್ಟ ಆಗ್ತಾ ಹೋಗುತ್ತೆ. ಅದೆಲ್ಲ ಹಬ್ಬುತ್ತೆ ಅಂತ ಟ್ರ್ಯಾಕ್ ಮಾಡೋದು ಕಷ್ಟ. ಯಾಕಂದ್ರೆ ಒಬ್ಬನ ಕೇಸ್ ಬಂದರೆ 100 ಜನ 200 ಜನ ಟ್ರ್ಯಾಕ್ ಮಾಡ್ಬೇಕಾಗಿ ಬರುತ್ತೆ ನೀವು. ಅದು ಕಷ್ಟ, ಅದನ್ನು ನಮ್ಮ ವ್ಯವಸ್ಥೆ ತಡ್ಕೊಳತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಇವತ್ತಿನ ಹೊಸ ಪ್ರಕರಣನೂ ಹಾಗೆ ಇದೆ. ಈ ನಂಬರು ಕ್ರಮ ಕಡಿಮೆ ಇದ್ದಷ್ಟು ಸುಲಭ. ಇನ್ನು ಇಡೀ ಜಗತ್ತಿನಲ್ಲಿ ಕೊರೋನಾ ಸೋಂಕು ಹಚ್ಚುತ್ತಾರದಕ್ಕೆ ಬೆಚ್ಚಿ ಬಿದ್ದೋಗಿದೆ. ಇದನ್ನು ಮಹಾಮಾರಿ ಅಂತ ಗೊತ್ತಿದೆ. ಏನು ಮಹಾಮಾರಿ ಅಂತಂದ್ರೆ ಹಂಗಲ್ಲ, ಅದು ಎಪಿಡೆಮಿಕ್ ಪ್ಯಾಂಡಮಿಕ್ ಎರಡೇ ವ್ಯತ್ಯಾಸ ಇದೆ. ನಾವೆಲ್ಲ ಇದನ್ನ ಎಪಿಡೆಮಿಕ್ ಅಂತ ಮಾಡ್ತೀವಿ, ಮಾರಿ ಮಹಾಮಾರಿ ಅಂತ ಹೇಳ್ತಾರೆ. ಪ್ಯಾಂಡಮಿಕ್ ಅಂದ್ರೆ ಅದೇನು ಸರ್, ಅದಿನ್ನೂ ಸೂಪರ್ ರೋಗನ ಅಲ್ಲ. ಪ್ಯಾಂಡಮಿಕ್ ಅಂತ ಯಾಕೆ ಕ್ಲಾಸಿಫೈ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ ಅಂದರೆ ಅದು ಆವರಿಸಿಕೊಳ್ಳುವ ಭೂಭಾಗ ಮತ್ತು ಜನಸಂಖ್ಯೆಯ ಸಂಖ್ಯೆ, ಜನರ ಸಂಖ್ಯೆ, ಅದರ ಮೇಲೆ ಅದನ್ನು ಪ್ಯಾಂಡಮಿಕ್ ಅಂತ. ಒಂದು ಊರಿನಲ್ಲೋ ಒಂದು ದೇಶದಲ್ಲೋ ಎಪಿಡೆಮಿಕ್ ಇರಬಹುದು. 16 ದೇಶಗಳಲ್ಲೋ, ಒಂದು ಊರಿನಲ್ಲಿ 16 ಜನ, 16 ದೇಶಗಳಲ್ಲಿ 1000 ಜನ ಪ್ಯಾಂಡಮಿಕ್ ಅಷ್ಟೆ ಮಾಡಿದ್ದಾರೆ.
1.13 lakh ಮಂದಿಗೆ ಈಗ ಸೋಂಕಾಗಿದೆ. ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಕೊರೋನಾ ಬಂದ್ಬಿಟ್ಟಿದೆ. ಇಂಡಿಯಾ ಗುಡ್ಡಿಲ್ವಾ ಸದ್ಯಕ್ಕೆ ಅಟ್ಲಿಸ್ಟು? ಸದ್ಯಕ್ಕಂತೂ ಸೂಪರ್. ಗಾಬರಿ ಮಾಡ್ಕೊಳ್ಳದೆ ಕೋಆಪರೇಟ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. 30 ಮಂದಿ ಸತ್ತಿದ್ದಾರೆ, 1200 ಜನಕ್ಕೆ ಬಂದಿದೆ ಅಲ್ಲಿ. ಅಮೆರಿಕ ಯುರೋಪ್ನಿಂದ ಯಾವ ವಿಮಾನನೂ ಯಾರು ಬರಬೇಡಿ ನಮ್ಮೂರ ಕಡೆಗೆ, ನಮ್ಮ ದೇಶದ ಕಡೆಗೆ ಅಂತ ಬ್ಯಾನೇ ಮಾಡಿಬಿಟ್ಟಿದ್ದಾರೆ ಇವತ್ತಿಂದ. ಕ್ಲೋಸ್ಡ್. ನಾವು ಅಟ್ಲೀಸ್ಟ್ ಕೇಳಿಸ್ಕೊಳ್ತಾ ಅಮೆರಿಕಾದವ್ರು ಬೇಕಾದ್ರೆ ಹೋಗ್ಕೋಬೋದು ಅವ್ರ ದೇಶದೊಳಕ್ಕೆ, ಓಕೆ, ಬೇರೆ ಯಾರು ಹೋಗಂಗೆ ಇಲ್ಲ. ಬ್ಯಾನ್. ವಾಷಿಂಗ್ಟನ್ ಅಂದರೆ ಅವರ ರಾಜಧಾನಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಾಲಿವುಡ್ನ ಖ್ಯಾತ ನಟ ಟಾಮ್ ಹ್ಯಾಂಕ್ ಮತ್ತು ಅವರ ದಂಪತಿಗೆ ಆಸ್ಟ್ರೇಲಿಯಾಲಿ ಬಂದಿದೆ, ಅದು ಅಮೆರಿಕಾಲಿ ಬಂದಿರೋದಲ್ಲ, ಆಸ್ಟ್ರೇಲಿಯಾಲಿ ಬಂದಿರೋದು ಅವ್ರಿಗೆ. ಹಂಗಾಗಿ ಅಲ್ಲೊಂದು 354 ಜನ 58 ಜನ ಭಾರತೀಯರು ಇದ್ದಾರೆ. ಇನ್ನು ನಾಳೆ ಇರಾನ್ನಲ್ಲಿ ಒಂದಷ್ಟು ಜನ ಕರ್ಕೊಂಬರಕ್ಕೇನೋ ನಾಳೆ ಒಂದು ವಿಮಾನ ಹೋಗುತ್ತೆ. ಇರಾನ್ನಲ್ಲಿ ತುಂಬ ಜನ ಇದ್ದಾರೆ ನಮ್ಮವರು, ನನ್ನ ಪ್ರಕಾರ ಒಂದು 2-3 ಸಾವಿರ ಜನ ಅಲ್ಲಿ ವರ್ಕ್ ಮಾಡ್ತಿರ್ಬೋದು ನಮ್ಮವರು. ಯಾಕೆ ವರ್ಕ್ ಮಾಡ್ತಿದ್ರು ಅಂದರೆ ಭಾರತ ಹಲವಾರು ಕೆಲಸಗಳನ್ನ ತೆಕ್ಕೊಂಡಿದೆ, ಕಾಂಟ್ರಾಕ್ಟ್ಗಳದ ಇರಾನ್. ಹಾಗಾಗಿ ಅಲ್ಲಿ ಇದ್ದಾರೆ ನಮ್ಮವರು. ಫ್ರಾನ್ಸಲ್ಲಿ ಹೊಸದಾಗಿ 500 ಮಂದಿಗೆ ಸೋಂಕು ಬಂದಿದೆ, ನಾನಾಗಲೇ ಹೇಳ್ತಾ ಇದ್ದೆ ಹಬ್ಬ ರೀತಿ. ಆ ನಂಬರ್ ನೋಡಿದಾಗ ನಮ್ಮದು ಉಸಿರಾಡ್ಬೋದು ನೀವು ಅಂತ. ಸೋಂಕಿತರ ಸಂಖ್ಯೆ 1300 ಹೋಗಿದೆ ಅಲ್ಲಿ. ಎವರೆಸ್ಟ್ ಹತ್ತೋದನ್ನು ಚೀನಾ ನಿಷೇಧಿಸ್ಬಿಟ್ಟಿದೆ. ನೇಪಾಳದ ಕಡೆಯಿಂದ ಪರ್ವತಾರೋಹಣ ಮಾಡ್ಬೋದು, ಮಾಡ್ರಪ್ಪ ಯಾರು ಬೇಡ ಅಂದವರು. ಕಾಂಟಿನೆಂಟ್ಗಳಲ್ಲಿ ಮೊನ್ನೆಯೆಲ್ಲ ನೋಡ್ತಾ ಇದ್ದೆಪ್ಪ, ಸದ್ಯಕ್ಕೆ ಯಾವ ಕಾಂಟಿನೆಂಟ್ಗೆ ಟಚ್ ಮಾಡಿಲ್ಲ ಕರೋನಾ ಅಂದರೆ ಅಂಟಾರ್ಟಿಕಾ ಒಂದೇ ಅಂತೆ. ಅಂಟಾರ್ಟಿಕಾ ಒಂದಕ್ಕೆ ಬಂದಿಲ್ಲ, ಉಳಿದಿದ್ದೆಲ್ಲ ಹೇಳ್ತಿದ್ದಾರೆ. ಅಲ್ಲ, ಹಿಂಗೆ ನೋಡಿದ್ರೆ ಮತ್ತೆ ನಮ್ಮ ಕ್ಲೈಮೇಟಿಗೆ ಇದು ಅಡ್ಜಸ್ಟ್ ಆಗ್ತಾ ಇದೆ ಅಂತ ಅನ್ಸಲ್ವಾ ಸರ್? ಇದು ಎದುರಿಸೋ ಶಕ್ತಿ ನಮ್ಮ ಕ್ಲೈಮೇಟಿಗೆ ಇದೆ ಅಂತ ಹೇಳಿ. ಯಾಕಂದ್ರೆ ಈ ಎಲ್ಲ ಭಾಗಗಳಲ್ಲಿ ನೋಡಿದ್ರೆ ಅಲ್ಲಿ ಕೋಲ್ಡ್ ಕ್ಲೈಮೇಟ್ ಇರೋದು ಎಲ್ಲ ಕಡೆ. ಸೊ ನಮ್ದು ಇನ್ನೂ ಹೀಟ್ ಇರುವಂತ ಕ್ಲೈಮೇಟ್, ಇಲ್ಲಿ ಸ್ವಲ್ಪ ಬೇಗ ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತಾ ಇದೆ ಅಂತ ಅನ್ಸಲ್ವಾ? ಇದು ಹಾಗೇನಿಲ್ಲ, ಇರಾನ್ನಲ್ಲಿ ಏನು ಹೆವಿ ಇರೋದು ಹಾಗೇನಿಲ್ಲ, ಆಸ್ಟ್ರೇಲಿಯಾ ಏನಾಗಿದೆ ಹಂಗೇನಿದ್ದಂಗಿಲ್ಲ, ಇರಬಹುದು ಅಂತ ಹೇಳಿದೆ. ಓಕೆ, ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನದಲ್ಲಿ ಬಂದಿರೋದು ಅಬ್ಸರ್ವೇಷನ್. ಓಕೆ, ಇರಬಹುದು, ಬಟ್ ನೀವು ಅದನ್ನೇ ನಂಬ್ಕೊಂಡು ಕೂತ್ಕೋಬೇಡಿ. ಬಟ್ ನಮ್ಮ ಪ್ರಿಕಾಷನ್ ತಗೊಂಡಿದ್ದೆ. ಹಾಂ, ಮಾಡ್ಕೋಬೇಡಿ ಅಂತ ಹೇಳಿ. ಬೆಸ್ಲಪ್ಪ ಏನಿಲ್ಲ, ದಿನ ಬೆಳಗ್ಗೆ ಹೋಗಿ 2 hours ನಿಂತ್ಕೊಂಬಂದ್ರೆ ಆಯ್ತಂತೆ ಅಂತಂತ. ಅದನ್ನ ನಿಂತ್ಕೊಳ್ಳಿಬೇಕಾದ್ರೆ ಬಿಸಿಲಿಗೆ, ಬಟ್ ಅದೇ ಅಂತ ಕೂತ್ಕೋಬೇಡಿ. ಎಸ್, 29ರಿಂದ ಆರಂಭ ಆಗುವ IPL ಟೂರ್ನಿಗೆ ಪ್ರಾಬ್ಲಮ್ ಇದ್ದಂಗಿದೆ. April 15ರವರೆಗೆ ವಿದೇಶಿ ಆಟಗಾರರಿಗೆ ನಾವು ವೀಸಾ ಕೊಡಬಾರದು ಅಂತ ಕೇಂದ್ರ ಮಾಡಿದ್ದಾರೆ, ಹಾಗಾಗಿ ನಡೆಯೋದು ಡೌಟು ಅಂತಿದ್ದಾರೆ. April 15ರವರೆಗೂ ಸ್ಟೇಡಿಯಂ ಪ್ರವೇಶಕ್ಕೆ ಕ್ರಿಕೆಟ್ ಅಭಿಮಾನಿಗಳಿಗೆ ಅವಕಾಶ ಕೊಡಲ್ಲ ಅಂತ ಕ್ರೀಡಾ ಸಚಿವಾಲಯ ಆದೇಶ ಹೊರಡಿಸಿದೆ. ಹಾಗಾಗಿ ಪ್ರೇಕ್ಷಕರಿಲ್ಲದೆ ಆಡೋದು ಬೇಡ, ಬೇಕಿದ್ರೆ ಅದು ಮಾಡ್ಬಿಡೋಣ ಅಂತ ಫ್ರಾಂಚೈಸಿಗಳು ಬಂದಂತೆ. ಹಂಗಿಲ್ಲ, ಅಯ್ಯೋ ನೀವೆಲ್ಲ ಬಕರಾಗಳ ಥರ ಕೇಳಿಸ್ಕೋಬಿಡಿ ಇದನ್ನ, ಪ್ರೇಕ್ಷಕರಿಲ್ಲದೆ ನಾವು ಆಡುವುದಿಲ್ಲ, ಅಲ್ಲ ನಿಮ್ಮ ಮೇಲೆ ಪ್ರೀತಿ ಅಲ್ಲ, ಜಣ ಜಣ ಕಾಂಚಾಣ ಟಿಕೆಟ್ ಸೇಲ್ ಆಗಲ್ಲ, ಆ ಕಾಸು ಫ್ರಾಂಚೈಸಿಗಳಿಗೆ ಹೋಗುತ್ತೆ, ಅದು ಎಷ್ಟೋ ಪರ್ಸೆಂಟ್ ಏನೋ. ಸೊ ಅದಕ್ಕೆ ಅದಕ್ಕೆ ಯಾಕಪ್ಪ ಮಾಡ್ಬೇಕಿಲ್ತಿದ್ರೆ, ನಿಮ್ಗೆ ಕ್ರಿಕೆಟ್ ತಾನೇ ಲವ್. ಹೌದು, ನೀವು 3 ಜನ ಆಡ್ರಪ್ಪ, ಟಿವಿಯಲ್ಲಿ ನೋಡಿದ್ರೆ ಟಿವಿಯಲ್ಲಿ ನೋಡ್ತಾರೆ ಜನ, ಹೆಂಗಿದ್ರು ಜನ ಹೊರಗೆ ಬರಬೇಡಿ ಅಂತಿದೀವ, ಮನೇಲಿ ಟಿವಿಯಲ್ಲಿ ನೋಡ್ತಾರೆ, ನಾವು ಹೆಂಗಿದ್ರು ಜನ ಕೇಳ್ತಾ ಇದೀವಿ, ಎಲ್ಲ ಲಾಕ್ಡೌನ್ ಒಳಗಡೆ ಅಂತೀವಿ. ನಮ್ಗೆ ಇದಕ್ಕಿಂತ ಲಾಕ್ಡೌನ್ ಬಿಡವಾಕಿ, ಜನನೇ ಬೀಗ ಹಾಕೊಂಡು ಒಳಗಡೆಯಿಂದ ನೀವು ನೋಡ್ತಾರಪ್ಪ. ಹಾಡಿ ಹಾಡಿ ಕ್ರಿಕೆಟ್ ಜನ ಇದ್ರಷ್ಟು ಬಿಟ್ಟರೆಷ್ಟು ಸ್ಟೇಡಿಯಂನಲ್ಲಿ ಯಾರು ಜನ ಕೂಗು ಓ ಓ ಅಂತ ಅನ್ನೋದೇನಾರು ಬೇಕು ಅನ್ಸಿದ್ರೆ ಸ್ಪೀಕರ್ಗಳಲ್ಲಿ ರೆಕಾರ್ಡ್ ಮಾಡಿ ಹಾಕಿಸ್ಕೊಂಬಿಡಿ ಒಳಗಡೆ ಆಡಿ. ಯಾವನ್ ಬೇಡ ಅಂದವನು, ನನಗೆ ಗೊತ್ತಿತ್ತು ನೀವು ಆಡಲ್ಲ ಅಂತ. ಪ್ರೇಕ್ಷಕರಿಲ್ಲದೆ ಇದ್ರೆ ಕಾಸೇ ಬರಲ್ಲ. ಈಗ ಅದು ರದ್ದು ಮಾಡ್ತಾರಂತೆ, ರದ್ದು ಮಾಡಿ ಮಾಡ್ತಾರೆ ಏನು ಬಂತು, ಯಾರೋ 8 ಜನ ದುಡ್ಡು ಮಾಡೋಕ್ಕಲ್ಲ ಇಲ್ಲಿ ಪರಿಸ್ಥಿತಿ ಬಂದ, ಅದನ್ನು ಅರ್ಜೆಂಟಾಗಿ ಬಂದ್ ಮಾಡ್ಬೇಕು ಅದನ್ನು. ಸ್ಟಿಲ್ ನೋಡೋಣ ಏನು ಮಾಡ್ತಾರೆ ಅಂತ. ಹ್ಞೂ, ಆಮೇಲೆ ಇನ್ಯಾವುದು ದಕ್ಷಿಣ ಆಫ್ರಿಕಾ ಮ್ಯಾಚು, ಇನ್ಯಾವುದು ಫುಟ್ಬಾಲ್ ಮ್ಯಾಚು, ಎಲ್ಲ ಹೋಗ್ತಾ ಇದೆ. ಓಕೆ, ಏನು ಕೊರೋನಾ ಬಗ್ಗೆ ಇಡೀ ಪರಿಸ್ಥಿತಿ ಬರೀ ಇಂಡಿಯಾ ಅಲ್ಲ, ವಿಶ್ವಾದ್ಯಂತ ಅವರವರ ದೇಶದ ಆಟಗಳಲ್ಲಿ ಇದೇ ಸಮಸ್ಯೆ ಬಂದಿದೆ. ಎಲ್ಲೂ ಆಡಿಸ್ತಾನೆ ಇಲ್ಲ, ನ್ಯಾಷನಲ್ ಇದು ಬ್ಯಾಸ್ಕೆಟ್ಬಾಲ್ ಮ್ಯಾಚ್ಗಳೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಮೆರಿಕಾಲಿ. ಓಕೆ, ಅಲ್ಲಿ ಅವ್ರದ್ದು ಫುಟ್ಬಾಲ್, ಅವ್ರದ್ದು ಬೇಸ್ಬಾಲ್, ಅವ್ರದ್ದು ಫುಟ್ಬಾಲ್ ಮ್ಯಾಚ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಜಪಾನ್ನಲ್ಲಿ 2020 ಜುಲೈನಲ್ಲೋ ಜುಲೈನಲ್ಲಿ ಒಲಿಂಪಿಕ್ಸ್ ನಡೀಬೇಕು. ಅದರದ್ದು ಇವತ್ತು ಇನಾಗರಲ್ ಫಂಕ್ಷನ್ ಇತ್ತು ರೋಮಲ್ಲೆಲ್ಲೋ, ಅಲ್ಲಿ ಈ ಕರೋನಾ ಗಲಾಟೆಯಿಂದಾಗಿ ಅದರದ್ದು ಅದೊಂಥರ ಸಾಂಪ್ರದಾಯಿಕವಾಗಿ ನಡೆಸ್ತಾರೆ ಕಾರ್ಯಕ್ರಮ, ಅದೇ ಜ್ಯೋತಿಯನ್ನು ಇದು ಆ ಜ್ಯೋತಿ ಇಡ್ಕೊಳ್ಳೋರು ಮತ್ತು ಸಾಂಪ್ರದಾಯಿಕವಾಗಿ ಆ ರೋಮ್ ಹಳೆ ಕಾಲದ ಡ್ರೆಸ್ ಹಾಕೊಂಡು ಓಡಾಡೋ 26 ಜನ ಅಷ್ಟೇ ಜನ ಮಾಡಿದ್ರು, ನೋ ಪ್ರೇಕ್ಷಕರು, ಬೇರೆ ಯಾರಿಗೂ ಇಲ್ಲ, ಯಾರೂ ಇಲ್ಲ ಮಾಡಿದ್ದಾರೆ. ಹಾಗಾಗಿ ಗಾಬರಿ ಎಲ್ಲ ಕಡೆಯೂ ಇದೆ. ಓಕೆ, ಏನು ಕೊರೋನಾ ಬಗ್ಗೆ ಇಡೀ ಜಗತ್ತು ಸಿಕ್ಕಾಬಿಟ್ಟು ಟೆನ್ಷನಲ್ಲಿದೆ, ಆದರೆ ಪರಿಷತ್ನಲ್ಲಿ ಮಾತ್ರ ನೋಡಿ ಏನು ಹೇಳಿದ್ದಾರೆ, ಕೊರೋನಾ ಬಗ್ಗೆ ಟೈಮ್ ಪಾಸ್ ಚರ್ಚೆ ಮಾಡಿದ್ದಾರೆ, ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತೆ, ಬ್ರ್ಯಾಂದಿಯೇ ಔಷಧಿ ಅಂತ JDSನ MLC ಮರಿತಿಬೇಗೌಡರು ಹೇಳಿದ್ದಾರೆ. ಹಾಗಾಗಿ ಸದನೆಲ್ಲ ನಾಲ್ಕು ಅಲ್ಲೊಂದಿಷ್ಟು ತಮಾಷೆ ಎಲ್ಲ ನಡೆದಿದೆ. COVID-19 ಬಂದಿದೆ,
ಇವತ್ತು ಆ ಮುಕ್ಕೋಟಿ ದೇವತೆಗಳೆಲ್ಲ ಎಲ್ಲೋಗಿದ್ದೇವೆ ಸ್ವಾಮಿ? ಈ ಮಹಾಸ್ವಾಮೀಜಿಗಳೆಲ್ಲ ಎಲ್ಲಿ? ಎಲ್ಲ ಮಹಾಸ್ವಾಮೀಜಿಗಳು ಕೂಡ ಎಲ್ಲ ಮಠಗಳು ಬಂದ್ ಮಾಡಿದಾರಂತೆ. ಯಾರಿಗೂ ಕಾಣದಂತ ಒಂದು ಸಣ್ಣ ವೈರಸ್, ಆ ಸಣ್ಣ ವೈರಸ್ ಅನ್ನ ಕೊಲ್ಲಿಕ್ಕೆ ಇವತ್ತು ಬ್ರ್ಯಾಂಡಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದೆ ಜಗತ್ತು. ಏನ್ ಸರ್ ಇದು, ಈ ಮಟ್ಟಕ್ಕೆ ಪರಿಷತ್ತಲ್ಲಿ ನಿಜವಾಗಿ ಸ್ಯಾಡ್ ಅಷ್ಟೇ. ಮೇಲ್ಮನೆಯಲ್ಲಿ ಒಳ್ಳೆ ತಲೆಯವರು ಯೋಚನೆ ಮಾಡ್ತಾರೆ, ಕಲಾಪಗಳು ಯಾಕೆ ಅವುಗಳ ಮಹತ್ವವನ್ನ ಕಳ್ಕೊಳ್ಳೋದು. ಜೋಕ್ ಇರಬೇಕು ಸದನದಲ್ಲಿ, ಸದನದಲ್ಲಿ ಒಂದು ಲೈವ್ಲಿ ವಾತಾವರಣ ಇರಬೇಕು. ನಾನು ಬೇಡ ಅಂತ ಹೇಳಲ್ಲ, ಸದಾಕಾಲ ಮಗ ಸಿಂಡ್ರಸ್ಕೊಂಡು ಗಂಟಾ ಕಣ್ಣು ನೀವು ಮಾಡಿ ಅಂತಲ್ಲ. ಬಟ್ ಈ ಥರದ ಪರಿಸ್ಥಿತಿಗಳನ್ನು ನೀವು ಜೋಕ್ಗಳಾಗಿ ನಿಮ್ಮ ಗ್ರೇಟ್ ನಾಲೆಡ್ಜನ್ನು ನಿಮ್ಮ ಜ್ಞಾನವನ್ನು ಎಕ್ಸಿಬಿಟ್ ಮಾಡ್ತೀವಿ ಅಂದ್ಕೊಂಡ್ರೆ ಐ ಪಿಟಿ ಯು ಅಷ್ಟೇ. ಈ ಕಾರಣಕ್ಕೇನೆ ಆ ಸದನಗಳಿಗೆ ಯಾವ ಮೌಲ್ಯವೂ ಉಳಿದಿಲ್ಲ, ಪರಿಷತ್ತಿಗೆ ಯಾವುದಕ್ಕೂ ಇಲ್ಲ. ಯಾರ್ ಹೂ ಕೇರ್ಸ್? ಇಲ್ಲ, ಈ ಸಬ್ಜೆಕ್ಟಲ್ಲೂ ಜೋಕ್ ಮಾಡ್ತಾರಂದ್ರೆ ಹೆಂಗೆ ಸರ್? ಇನ್ನೇನು ಮಾಡ್ತೀರಿ ಈಗ? ಅದಕ್ಕೆ ಸ್ಪೀಕರ್ ಕೂತವರು ಸದನದಲ್ಲಿದ್ದವರು ಹೇಳಬೇಕು. ಇದರಲ್ಲಿ ಕಿಚಾಯಿಸ್ಕೊಂಡು ಮಾತಾಡೋದಲ್ಲ, ಇಟ್ ಇಸ್ ಎ ಸೀರಿಯಸ್ ಮ್ಯಾಟರ್. ಇದು ನಾಳೆ ಹೆಚ್ಚು ಕಡಿಮೆ ಅದರ ಗತಿ ಏನು? ನನ್ನ ಪ್ರಕಾರದಲ್ಲಿ ವಾಟ್ ರಬ್ಬಿಶ್ ದಿಸ್ ಗೌರ್ನಮೆಂಟ್ ಈಸ್. ಯಾವುದು ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಗೌರ್ಮೆಂಟ್ ರಾಜ್ಯದಲ್ಲಿ ಬಾಯಿ ಮುಚ್ಕೊಂಡು ಫಟ್ ಸದನ ಬಂದ್ ಮಾಡ್ರಿ. ನಮಗೆ ನಿಮ್ಮ ಎಮ್ ಎಲ್ ಎಗಳ ಜೀವ ಬಹಳ ಇಂಪಾರ್ಟೆಂಟ್, ಅವ್ರು ಬರಬಾರ್ದು ಕರೋನಾ ಅಲ್ಲೆಷ್ಟು ಬಹಳ. ಅವ್ರು ನಮ್ಗೆ ದೇಶವನ್ನ ಆಳ್ಬೇಕು, ದೇಶವನ್ನ ಕಟ್ಟಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು. ಹೌದು, ನಮ್ಗೆ ಅವ್ರ ಜೀವ ಇಂಪಾರ್ಟೆಂಟ್ ಅಲ್ವಾ? 100% ಮತ್ತೆ ಬಂದ್ ಮಾಡ್ರಿ ಫಸ್ಟ್ ಸದನಗಳನ್ನ. ಅವ್ರ ಕ್ಷೇತ್ರಕ್ಕೆ ಬೇರೆ ಅವ್ರನ್ನ ಜನ ಸೇರಿಸ್ಬಿಟ್ಟು ಅಂತ ಹೇಳೋದಲ್ಲ, ನಿಮ್ಮನ್ನ ಬಂದ್ ಮಾಡ್ಬೇಕು ಫಸ್ಟ್. ನೀವು ಎಲ್ಲೆಲ್ಲೋ ಅಡ್ಡ ಬಂದ್ ಸ್ಪೀಕರ್ ಅಂಡ್ ಚೇರ್ಮನ್ ಇಬ್ರು ಕಾಲ್ ತಗೊಳ್ಳಿ, ಕ್ವಿಕ್ ಆಗಿ ಕಾಲ್ ನಿಲ್ಲಿಸಿ. ನಿಮ್ ಸದನ ನಾಳಿದ್ ಮಾಡಿದ್ರು ಒಂದೇ, ಮುಂದಿನ ವಾರ ಮಾಡಿದ್ರು ಒಂದೇ, ಇದೇ ಟಾಕೆ ನೀವು ಮಾಡೋದು. ಏನೂ ಆಗಲ್ಲ ನಿಮ್ ಕೈಯಲ್ಲಿ. ಹಂಗಾಗಿ ಒಂದು ಕ್ವಿಕ್ ಆಗಿ ಬಜೆಟ್ ಒಂದಕ್ಕೆ ಬೇಕಾದ್ರೆ ಒಂದು ಇದನ್ನ ಪಾಸ್ ಮಾಡ್ಕೊಂಡು ಏನ ವೋಟ್ ಆನ್ ಅಕೌಂಟ್ ಟೈಪ್ ಏನಾದ್ರು ಮಾಡ್ಕೊಂಬಿಡತ್ಲ ಕಡೆಗೆ ಖಾಲಿ ಮಾಡಿ ಫಸ್ಟ್. ನೀವು ಏನಾದ್ರು ನಿಮ್ಗೆ ಆದ್ರೆ ಗತಿ ಏನ್ರಪ್ಪ? ನಮ್ದು ಎದೆ ಎಲ್ಲ ಒಡೆದೋಗಲ್ವಾ ಪಾಪ ಕ್ಷೇತ್ರದ ಜನ ಗೆಲ್ಲಿಸಿದವರು? ನಮ್ ಎದೆ ಒಡೆದೋಗಲ್ವೇನ್ರಿ? ನೋವಾಗತ್ತೆ ಮತ್ತೆ ನೋವಾಗಲ್ವಾ? ಹೌದು, ನೀವು ನಮ್ಮನ್ನ ಪ್ರೀತಿಸ್ತೀರೋ ಇಲ್ವೋ ನಮಗ್ ಗೊತ್ತಿಲ್ಲ. ನಾವಂತೂ ಪ್ರೀತಿಸ್ತೀವಪ್ಪ ನಿಮ್ಮನ್ನ. ಹೌದು, ಫಸ್ಟ್ ಬಂದ್ ಮಾಡ್ರಪ್ಪ ಸದನಗಳನ್ನೆಲ್ಲ, ಇಲ್ದಿರ ಒಂದು ಹೈಕೋರ್ಟಲ್ಲಿ ಪಿ ಐ ಎಲ್ ಹಾಕ್ಬೇಕು, ಅರ್ಜೆಂಟ್ ಬಂದ್ ಮಾಡಿ ಸದನ ಅಂತ ಜನಸಂದಣಿ. ಪ್ರಧಾನಿಯವರು ಕೊರೋನಾ ದಾಳಿಗೆ ಷೇರುಪೇಟೆ ರಕ್ತಪಾತ ಆಗ್ತಾ ಇದೆ. ಗುರುವಾರ ಕರಾಳ ದಿನವಾಗಿದೆ. ಹಿಂದೆಂದೂ ಕಂಡು ಕೇಳಿರದ ರೀತಿ ಮುಂಬೈ ಷೇರುಪೇಟೆ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡುವೇ ಡಮ್ ಡಮ್ ಅಂತ ಬಿದ್ದೋಗಿದೆ. 12 ಲಕ್ಷ ಕೋಟಿ ಹೋಗ್ಬಿಟ್ಟಿದೆ ಒಂದೇ ದಿನದಲ್ಲಿ. ಏನು ಮಾಡೋಕ್ಕಾಗ್ತಾ ಇಲ್ಲ, ದಿನದ ವ್ಯವಹಾರ ಮುಗಿಯೋಷ್ಟೊತ್ತಿಗೆ ಎಲ್ಲ ಬಿದ್ದು ಹೋಯ್ತು. ಈ ಮಧ್ಯೆ ಕಚ್ಚಾ ತೈಲದ ಬ್ಯಾರಲ್ ಬೆಲೆ $5 ಇಳಿತು, ರೂಪಾಯಿ ಮೌಲ್ಯ ಡಾಲರ್ ಎದುರು 46 ಪೈಸೆ, ಚೇತರಿಕೆ ಏನೇನೋ ಕಂಡಿದೆ. ಸಿ ಪ್ರಾಬ್ಲಮ್ ಇದು, ಶೇರ್ ಮಾರ್ಕೆಟ್ ಬಿದ್ದಿದೆ. ಶೇರ್ ಮಾರ್ಕೆಟ್ ನೋಡಿ, ಭಾಳ ಅದ್ಭುತ ನಮಗಿದು. ಶೇರ್ ಮಾರ್ಕೆಟ್ನ ಈ ದೇಶದಲ್ಲಿ 90% ಜನ ಏನು ಮುಟ್ಟಕ್ಕೋಗಲ್ಲ. ಹಂಗಾಗಿ ಏನು ಗೊತ್ತಿಲ್ಲ, ಗೊತ್ತಿರೋದು ಬೇರೆ ವಿಚಾರ, ಗೊತ್ತಿರೋದು ಗೊತ್ತಿಲ್ಲಿರೋದಲ್ಲ, ಮುಟ್ಟಕ್ಕೋಗಲ್ಲ ಅದರಲ್ಲಿ. ಹಂಗಾಗಿ ಏನು ನಮ್ಗೆ ದೊಡ್ಡದಾಗತ್ತೆ ಅಂತಲ್ಲ. ಬಟ್ ಅಮೌಂಟ್ ವೈಸ್ ಸಿಕ್ಕಾಬಿಟ್ಟೆ ಹೋಗಿದೆ ದುಡ್ಡು. ಫಾರಿನ್ ಕರೆನ್ಸಿನೂ ಹೋಗಿರ್ಬೋದು, ಬಿಕಾಸ್ ಫಾರಿನ್ ಇನ್ವೆಸ್ಟರ್ಸ್ FIIಗಳು ಮತ್ತು ಬೇರೆ ಇವರೆಲ್ಲ ಎಲ್ಲ ಎತ್ಕೊಂಡು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಎತ್ಕೊಂಡು ಹೊಟ್ಟೋಗಿರ್ತಾರೆ, ಗೊತ್ತಿಲ್ಲ ಅದು ಎಷ್ಟು ಹೋಯ್ತು ಏನೋ, 12 ಲಕ್ಷ ಕೋಟಿ ಹೇಳ್ತಿದ್ದಾರೆ. ಬಟ್ ಟ್ರಬಲ್ ಇದಲ್ಲ, ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲ ಟ್ರಬಲ್. ಈಗ ಮತ್ತೆ ಇನ್ಯಾವುದಾಗುತ್ತೆ ಸಮಸ್ಯೆ ಎಲ್ಲಿ ಬರ್ತಾ ಇರೋದು ಅಂತಂದ್ರೆ, ಆರ್ಥಿಕ ವ್ಯವಸ್ಥೆಗಳು ದೇಶದ ಏನೇನಾಗತ್ವೆ ಯಾವ್ಯಾವ ದೇಶಕ್ಕೆ ಅಂತ. ಇಡೀ ದೇಶ ಸಮಸ್ಯೆ ಬರ್ತಿರೋದು ಸ್ಟಾಕ್ ಮಾರ್ಕೆಟ್ ಸಮಸ್ಯೆ ಅಲ್ಲ, ಇದು ಸಮಸ್ಯೆ ನಾಳೆ ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ. ಇದು 3 ತಿಂಗಳು ಎಳೆಯತ್ತಾ, 4 ತಿಂಗಳು ಎಳೆಯತ್ತಾ, 5 ತಿಂಗಳು ಎಳೆಯತ್ತಾ, ಕೈಗಾರಿಕಾ ಉತ್ಪಾದನೆ ಏನಾಗುತ್ತೆ, ಬಿಸ್ನೆಸ್ಗಳು ಏನಾಗತ್ವೆ, ಏರ್ಲೈನ್ ಇಂಡಸ್ಟ್ರಿ ಏನಾಗುತ್ತೆ ಅಂದರೆ ವಿಮಾನಯಾನ ಇದು, ಅಥವಾ ಟೂರಿಸಂ ಇಂಡಸ್ಟ್ರಿ ಏನಾಗುತ್ತೆ, ಅಥವಾ ನಮ್ಮ ಹೆಲ್ತ್ ಇಂಡಸ್ಟ್ರಿ ಏನಾಗುತ್ತೆ, ಅಥವಾ ನಾಳೆ ಟೆಕ್ನಾಲಜಿ ಇಂಡಸ್ಟ್ರಿ ಏನಾಗುತ್ತೆ, ಬಂದ್ ಮಾಡ್ಕೊಂಡೆಲ್ಲ ಕೂತ್ಕಿತ್ಕೊಂಡ್ರೆ ಗತಿ ಏನದು. ಇದು ಎಲ್ಲರಿಗೂ ಈಗ ವರಿ. ಎಕಾನಮಿ ಆರ್ಥಿಕ ವಿದ ಮೇಲೆ ಹೊಡೆದ್ರು. ಹಲವಾರು ದೇಶಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ನಮ್ಮದು ಸ್ವಲ್ಪ ಸೇರ್ತಂತೆ. ಇದ್ರ ಮೇಲೆ ಇದು ಬಂದು ಹೊಡೆದ್ರೆ ಗಾಯದ ಮೇಲೆ ಬರೆ ಹಾಕ್ದಂಗೆ ಅಥವಾ ಗಾಯಕ್ಕೆ ಉಪ್ನೀರು ಹಾಕ್ದಂಗೆ ಆದರೆ ಏನಪ್ಪ ಗತಿ ಅನ್ನೋದು ಎಲ್ಲರ ಚಿಂತೆ. ಸ್ಟಾಕ್ ಮಾರ್ಕೆಟ್ದು ಹೌದು ಲಾಸ್, ಲಾಸೇ. ಬಟ್ ನಮ್ಮ ದೇಶದ ಅತಿ ಹೆಚ್ಚಾಗಿ ಏನಾದರೂ ಎಫೆಕ್ಟ್ ಆಗುತ್ತೆ ಸರ್ ಆರ್ಥಿಕದ್ರ ಮೇಲೆ? ಇದು ಯಾವ್ದ್ರ ಮೇಲೆ? ಈ ಶೇರ್ ಮಾರ್ಕೆಟಿಂದ ನಮ್ಮ ದೇಶದ ಆರ್ಥಿಕತೆ ಮೇಲೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್? ಇಲ್ಲ, ಇನ್ವೆಸ್ಟ್ಮೆಂಟ್ ಕಾನ್ಫಿಡೆನ್ಸು, ಇನ್ವೆಸ್ಟ್ಮೆಂಟ್ ವಿಡ್ರಾ ಆಗಿರುತ್ತೆ, ಆಗೇ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಓಕೆ, ಬಟ್ ಮುಂದಾಗೋದೇನೇನು ಯಾವನಿಗೆ ಗೊತ್ತು? ಏನು ಮಾಡೋದು? ಇಲ್ಲ, ಒಂದು ಕೆಲಸ ಮಾಡೋಣ, ಇದೇನು ಪ್ರಾಬ್ಲಮ್ ಇಲ್ಲ ಬಿಡಿ. ಯಾಕೆ ಸರ್? ಸ್ಟಾಕ್ ಮಾರ್ಕೆಟ್ದಲ್ಲ, ಏನು ಪ್ರಾಬ್ಲಮ್? ಇದು ಮರ್ತಿಪ್ಪೇಗೌಡ್ರನ್ನ ಬೆಳಿಗ್ಗೆ ಫಸ್ಟ್ ಫ್ಲೈಟಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಕಳಿಸ್ಬಿಟ್ಟು ಯಾರ್ಯಾರು ವಿಡ್ರಾ ಮಾಡ್ಕೊಳ್ಳೋಕೆ ಓಡಾಡ್ತಾರೋ ಅವ್ರಿಗೆಲ್ಲ ಒಂದೊಂದು ಬಾಟ್ಲ್ ಬ್ರ್ಯಾಂಡಿನ ಅವ್ರ ಕೈಲಿ ಕೊಡಿಸ್ಬಿಡೋಣ.
ವಾಪಸ್ ತಗೊಳ್ಳಲ್ಲ ಅಂದ್ರೆ ಮದ್ದಲ್ಲ. ಹಾ ಕರೆಕ್ಟ್, ಸ್ಟಾಕ್ ಮಾರ್ಕೆಟ್ ಇನ್ನು ಎಲ್ಲದಕ್ಕೂ ಅದೇ ತಾನೆ ಅವ್ರ ಪ್ರಕಾರ. ಮದ್ದೀಗ ಕೊಡಿಸ್ಬಿಡೋಣ ಸುಮ್ಮನಿರಿ, ಆಗ ಅವ್ನು ಅದನ್ನ ಹಾಕಿ ಹಾಕಿ ಯಾರು ವಿಡ್ರಾನೇ ಮಾಡಲ್ಲ. ಅಬಕಾರಿ ಇಲಾಖೆಗೆ ಹೇಳಿದ್ರೆ ಸಾಕು ಕೊಟ್ಕೊಳ್ತೀವಿ. ಸರಿ, ಸದನಕ್ಕೆ ಸದನಕ್ಕೆ ಹೋಗ ಮುಂಚೆ ಪರಿಷತ್ತದ್ದು ಒಂಚೂರು ಕೇಳ್ಬೇಕು ಸರ್. ಅಲ್ಲಿ ಬರೀ ಮುಕ್ಕೋಟಿ ದೇವತೆಗಳ ಬಗ್ಗೆ ಮಾತ್ರ ಕೇಳ್ತಾರೆ, ಎಲ್ಲಿ ಹೋದ್ರು ಅಂತೇಳಿ, ಬೇರೆ ಯಾವ್ದು ಕೇಳಲ್ಲ. ಬಾಯಿಗೆ ಬಂದಿದೆ ಮುಕ್ಕೋಟಿ ದೇವತೆ ಅಂತ. ಸರಿ, ಬರೀ ಹಿಂದೂ ಧರ್ಮದಲ್ಲಿರುವಂತಹ ದೇವತೆಗಳು, ಹಿಂದೂ ಮುಸ್ಲಿಂ ಅಂತ ನೋಡಲ್ಲ ಅದನ್ನ. ಮುಕ್ಕೋಟಿ ದೇವತೆ ಅದ್ರ ಬಾಯಿಗೆ ಬಂದಿರುತ್ತಲ್ಲ, ಹಂಗಾಗಿ ಬಂದಿರ ಅದೊಂದೇ. ಅವರು ಬಹಳ ಜನ ನೀವು ಈ ಪಾಕಿಸ್ತಾನ ಈ ತರದ್ದೆಲ್ಲ ದೇಶಗಳಿಂದ ನೋಡಿದ್ರೆ, ಅಥವಾ ನಮ್ಮಲ್ಲೇ ತುಂಬಾ ನೋಡಿದ್ರೆ ಇನ್ಶಾ ಅಲ್ಲ ಅಂತ ಯೂಸ್ ಮಾಡ್ತಿರ್ತಾರೆ ಅಲ್ವಾ. ಅದೇ ಅವ್ರವ್ರ ಬಾಯಿಗೆ ಯಾವ್ಯಾವ್ದು ಬರುತ್ತೆ ಅವ್ರವ್ರ ದೇವರುಗಳು ಅಂತ ಅವ್ರು ಹೇಳಿರ್ತಾರೆ. ಬಟ್ ಪಾಯಿಂಟ್ ಇದು, ಮುಕ್ಕೋಟಿ ದೇವತೆಗಳಿಗೂ ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಅಲ್ಲ, ಎಲ್ಲೋದ್ರು ನಾನು ಹಿಂಗೆ ಹೇಳ್ತೀನಿ, ನೀವು ಮಾನವರು ಮಾಡ್ತಿರೋಂಥ ಹಲ್ಕಟ್ಟು ಕೆಲಸಕ್ಕೆ ಮುಕ್ಕೋಟಿ ದೇವತೆಗಳೇ ಇದನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವೇನಂತೀರಿ? ಆಗ ನಿಮ್ಮನ್ ಸರಿದಾರಿಗೆ ತರಕ್ಕೆ, ನಿಮ್ಮನ್ ಬಲಿ ಹಾಕಕ್ಕೆ, ನೀವು ಮಾಡ್ತಿರೋ ಹಲ್ಕಟ್ಟು ಕೆಲಸಗಳಿಗೆ, ನಿಮ್ಗೆ ಕೊಟ್ಟಿರೋ ಒಂದು ಸುಂದರವಾದ ಈ ಭೂಮಿಯನ್ನ ನಾಶ ಮಾಡ್ತಿರೋ ರೀತಿಗೆ ಅವರೇ ಕೊಟ್ಟಿದ್ದಾರೆ ಏಟು ಅಂತೀನಿಪ್ಪ. ಅವಾಗ ಏನ್ ಮಾಡ್ತೀರಿ? ಅಥವಾ ಇರಾನ್ ನಲ್ಲಿ ಹಂಗಾರೆ ಅಲ್ಲ ಇಲ್ವಾ, ಅಲ್ಲ ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅಲ್ಲಿ 350 ಪಾಕಿಸ್ತಾನಲ್ಲಿ ಇಲ್ವಾ, ಅಥವಾ ರೋಮ್ ಅಲ್ಲಿ ವೆನಿಸ್ ಅಲ್ಲಿ ಪೋಪೆ ಕೂತ್ಕೊಳ್ಳೋ ಜಾಗಕ್ಕೆ ಬಂದಿದೆ ಕ್ರೈಸ್ತರು ಪ್ರತಿನಿಧಿ ತಾನೇ ಈಗ ಪೋಪು. ಹೌದು, ಹಂಗಾರೆ ಅಲ್ಲಿ ಏನ್ ಮಾಡ್ತೀರಿ? ಅಲ್ಲಿವರೆಗೂ ಹಂಗೆಲ್ಲ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಬಿಡ್ ನೀವ್ ಯಾಕ್ರಿ ಅದನ್ನ ಎಷ್ಟು ಗಂಭೀರವಾಗಿ ತಗೋತೀರಿ ಸರ್? ಈ ರೀತಿಯಾಗಿ ಮಾತಾಡೋ ಸೀರಿಯಸ್ ಆಗಿರ್ಬೇಕಲ್ಲ ಸರ್ ಸದನದಲ್ಲಿ. ಒಬ್ಬ ಪರಿಷತ್ ಸದಸ್ಯ ರೀತಿ ಮಾಡ್ಕೊಂಡು ಬ್ಲಡ್ ಪ್ರೆಷರ್ ಮಾಡ್ಕೊಂಡು ಏನಾರು ಮಾಡ್ಕೊಂಡ್ರೆ ಲಾಸು ನಮ್ಮ ಆಫೀಸ್ಗೆ. ನೀವು ಒಂದು ವಾರ ರಜಾ ಕೇಳ್ತೀರಿ, ನಮ್ಮ ಕೈಲಿ ಕೊಡಕ್ಕಾಗಲ್ಲ, ಕೇಳಲ್ಲ ಬಿಡಿ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ. ಅಂತೂ ಇಂತೂ ಸದನದಲ್ಲಿ 3 ದಿನದಿಂದ ಹಕ್ಕುಚ್ಯುತಿ ಕದನಕ್ಕೆ ತೆರೆ ಬಿತ್ತು. ರಮೇಶ್ ಕುಮಾರ್ ಅವರು ವಿಷಾದ ವ್ಯಕ್ತಪಡಿಸಿದ್ರು, ಹಾಗಾಗಿ ಎರಡೂ ಹಕ್ಕುಚ್ಯುತಿಗಳೇನಿತ್ತು ಈ ಕಡೆಯಿಂದ ಆ ಕಡೆಯಿಂದ ಅದನ್ನು ಬಿಟ್ಟರು. ಒಬ್ಬರ ಮೇಲೆ ಒಬ್ಬೊಬ್ಬರು ಬಿಟ್ಕೊಂಡ್ರು ಅಷ್ಟೇ, ಇನ್ನೇನು ಅದರಲ್ಲಿದೆ ಬಿಟ್ಕೊಂಡ್ರು, ಮುಗೀತು. ಸುಧಾಕರ್ ಅವ್ರಿಗೆ ಹೇಳ್ತೇನೆ, ಅವ್ರು ಹೇಳಿದ್ರು ನಾನೇನೋ ಪದ ಬಳಸಿದ್ದೇನೆ ಅದು ಇದು, ಆತ್ಮಸಾಕ್ಷಿಯಾಗೇ ಹೇಳ್ತೇನೆ. ಸುಳ್ಳುಗಳನ್ನು ಹೇಳಿ ರಾಜಕಾರಣದಲ್ಲಿ ಬದುಕಬೇಕಾದ ಅಗತ್ಯ ನನಗೆ ಬಂದಿಲ್ಲ. ಸುಧಾಕರ್ ಅವ್ರಿಗೆ ನನಗಿಂತ ಚಿಕ್ಕ ವಯಸ್ಸಿನವರಾಗಿ ಒಂದು ಮಾತನ್ನು ಹೇಳ್ತೇನೆ. ನಾನು ಆ ಪರ್ಟಿಕ್ಯುಲರ್ ಪದದಲ್ಲಿ ಬಹಳ ಕಾಷಿಯಸ್ ಆಗಿರ್ತೇನೆ. ಒಂದು ವೇಳೆ ನಿಮಗೆ ಆ ರೀತಿಯ ಅಭಿಪ್ರಾಯ ಬಂದಿದ್ರೂ ಕೂಡ 100% ನಾನು ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅಂತ ಮಾತುಗಳನ್ನು ಆಡಿಲ್ಲ, ಆಡುವುದಿಲ್ಲ, ಆಡಿರುವುದು ಇಲ್ಲ, ನಿಮಗೆ ಹೇಳ್ತೇನೆ. ಆಗ ಹೇಳ್ಬಿಟ್ಟಿದ್ದೇನೆ ಅಂತ ನೀವು ಆಲ್ ರೈಟ್. ಅದಕ್ಕೆ ಸುಧಾಕರ್ ಅವರು ಏನೋ ಉತ್ತರ ಕೊಟ್ಟಿದ್ದಾರೆ ಅಲ್ವಾ, ಎಲ್ಲ ನಡೆದಿದೆ ಸರ್. ಓಕೆ ಓಕೆ, ನಾನು ಅವತ್ತು ಹೇಳಿದ್ದು ಇದನ್ನೇ, ರಮೇಶ್ ಕುಮಾರ್ ಅವ್ರು ಹೇಳಿದಾರಾ ಹೇಳಿಲ್ವಾ ಅನ್ನೋದಕ್ಕೆ ಸಾಕ್ಷ್ಯಗಳು ಇದೆಯಾ ಇಲ್ಲವಾ ನನಗೆ ಇಂಪಾರ್ಟೆಂಟ್ ಅಲ್ಲ ಅಂದೆ. ಅವರ ನಡವಳಿಕೆ ಮತ್ತು ಅವರ ಜೀವನ ಪದ್ಧತಿ, ಅವರ ಜೀವನ ಕ್ರಮ ಮತ್ತು ಅವರ ನಿಲುವುಗಳು ಮತ್ತು ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಅವರೇ ಅದಕ್ಕೆ ಉತ್ತರವನ್ನು ಕೊಟ್ಕೋಬೇಕು ಅಂದೆ ನಾನು. ಆತ್ಮಸಾಕ್ಷಿ ಅವರೇ. ಓಕೆ, ಸುಧಾಕರ್ ಹೇಳಿದ್ದಿದ್ರು ನನಗೆ ಗಾಬರಿ ಆಗ್ತಿರಲಿಲ್ಲ, ರಮೇಶ್ ಕುಮಾರ್ ಹೇಳಿದ್ರೆ ಅಲ್ಲ ಅಂತಂದೆ. ಬಿಕಾಸ್ ದಟ್ ಈಸ್ ಹೌ ಯು ಹ್ಯಾವ್ ಶೋನ್ ಯುವರ್ ಸೆಲ್ಫ್ ಟು ದಿ ಪೀಪಲ್. ಬಂದಿದ್ದ ಹಂಗಿದೆ ಆಗಬೇಕದು. ಆಯ್ತಲ್ಲ, ಏನೋ ಮಾಡಿದ್ದಾರೆ, ಮುಂದೆ ಹೋಗಿ. ಇನ್ನು ಇವತ್ತು ಹಕ್ಕುಚ್ಯುತಿ ಚರ್ಚೆ ನಡೀತು, ಆ ಟೈಮಲ್ಲಿ ಇನ್ನೊಂದು ಮಜಾ ಇತ್ತು. ಏನು ಅಂದರೆ, ಸಿದ್ದರಾಮಯ್ಯನವರು ಮತ್ತು ಮಿತ್ರ ಮಂಡಳಿ ನಡುವೆ ಸ್ವಾರಸ್ಯಕರ ಚರ್ಚೆ ನಡೀತು. ಏನದು? ಸೊ ಸುಧಾಕರ್ ಅವ್ರು ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ ಕೂತ್ಕೊಳ್ಳಪ್ಪ, ನೀನು ಬೇರೆ ಪಕ್ಷಕ್ಕೆ ಹೋಗಿದ್ದಕ್ಕಷ್ಟೇ ಬೇಜಾರಿದೆ ಅಂತ ಬಿಟ್ಟು ಇನ್ನೇನಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರೆ, ಒಂದಿಷ್ಟೆಲ್ಲ ಮಾತುಕತೆ ಎಲ್ಲ ಆಯಿತು, ತಿರುಗೇಟ್ ಸಿದ್ದರಾಮಯ್ಯನವರೆಲ್ಲ ತಿರುಗೇಟ್ ಕೊಟ್ಟರು ರಮೇಶ್ ಕುಮಾರ್ ಅವ್ರ ವಿಚಾರದಲ್ಲಿ, ಆದರೆ ಬಿ ಸಿ ಪಾಟೀಲ್ ಅವ್ರ ವಿಚಾರದಲ್ಲೂ ಕೂಡ ಮಾತನಾಡಿದ್ದಾರೆ. ನೀವ್ ಯಾಕೋ ಸೆಲೆಕ್ಟಿವ್ ಆಗಿ ಇವತ್ತು ಮಾತಾಡ್ತಾ ಇದ್ರಿ? ಇಲ್ಲ 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 ಇಲ್ಲ, ನೋ ಸೆಲೆಕ್ಟಿವ್. ಯು ಶುಡ್ ಸರ್ ಯು ಶುಡ್ ರೈಸ್ ಬಹಳ ವಿಶ್ವಾಸ ಕೂತ್ಕೊಳ್ತೀವಿ. ಯಾಕೆ ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ, ಕೂತ್ಕೊಳ್ಳಪ್ಪ ಮರೆ. ಕೋಪ ಇಲ್ಲ, ಬೇರೆ ಪಾರ್ಟಿ ಕೊಟ್ಟೋದೇ ಅನ್ನೋದು ಅಷ್ಟೇ ಕೋಪ, ಬಿಟ್ರೆ ಇನ್ನೇನಿಲ್ಲ. ಅಧ್ಯಕ್ಷರೇ, ಸ್ಪೀಕರ್ ಪೋಸ್ಟ್ ಗೌರವಾನ್ವಿತ ಪೋಸ್ಟ್. ಹಿಂದೆ ನಾವು ಹೊರಗಡೆ ಇದ್ದಂತ ಸಮಯದಲ್ಲಿ ಸ್ಪೀಕರ್ ಜಾಗದಲ್ಲಿ ಕುಂತಿದ್ದಂತ ಅವರು ಏನೆಲ್ಲ ಏನು ಎತ್ಕಟ್ಟಿದ್ದಾರೆ, ಏನ್ ಮಾತಾಡ್ಸಿದ್ರೆ ನೀವು 10 ಜನ ಒಂದಾಗಿದ್ದೀರಿ ಅಂತ ಗೊತ್ತು. ಯಾಕೆ ಪದೇ ಬೇಕಾಗಬೇಕು? ಎಲ್ರಿಗೂ ಗೊತ್ತಿರು, ನಾಡಿಗೆ ಗೊತ್ತಿರುವಾ ಬಿಡಿ. ಸಾಮಾನ್ಯವಾಗಿ ಅರ್ಧ ವಕೀಲಿಕೆ ಮಾಡೋರು ಹೇಳೋದು ಸಂಡೆ ಲಾಯರ್ ಅಂತ ಹೇಳ್ತಾರೆ, ಸಂಡೆ ಮಂಡೆ ಹೇಳಲ್ಲ, ಸಂಡೆ ಲಾಯರ್ ಅಂತ ಹೇಳ್ತಾರೆ. ಕೆನಾಟ್ ಗೊತ್ತಿಲ್ಲ, ಕೂತ್ಕೊಳ್ಳಪ್ಪ. ನೀ ಲಾಯರ್ ಕೆಲಸ ಮಾಡಿಲ್ಲ? ಇಲ್ಲ, ಪೊಲೀಸ್ ಕೆಲಸದಲ್ಲಿ ಲಾಯರ್ ಕೆಲಸ ಮಾಡಿದ್ರು. ಅಲ್ಲ, ಪೊಲೀಸ್ ಕೆಲಸ ಮಾಡುವಾಗ ಪೊಲೀಸ್ ಸ್ಟೇಷನ್ ಕೂತ್ರೆ 10 ಲಾಯರ್ ಬರೋರು, ಹಂಗಾಗಿ ಅವ್ರ ಕಡೆ ಕಲ್ಕೊಂಡಿದ್ದೆ. ಕೆಲ್ಸಗಳಲ್ಲಿ
ಇನ್ನು ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದರು, ಇವತ್ತು ಇವಾಗೆಲ್ಲ ಹಿರಿಯರನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅಂತಾರೆ. ಹೂಮಾಲೆ ಎಲ್ಲ ತರಬೇಡ್ರಪ್ಪ, ಅದೆಲ್ಲ ವೇಸ್ಟಪ್ಪ, ನಾವು ತಳಮಟ್ಟದಿಂದ ಪಕ್ಷ ಕಟ್ಬೇಕ್ರಪ್ಪ, ಹುಷಾರಾಗಿರ್ಬೇಕ್ರಪ್ಪ ನಾವು, ಕಷ್ಟ ಆಗತ್ತಪ್ಪ ಅಂತೆಲ್ಲ ಹೇಳಿದ್ದಾರೆ. ನೋಡ್ತಾ ಇರೋ ಹೆಂಗೆ ಕಟ್ತೀನಿ ಪಕ್ಷ ಅಂತಾನೆ. ಮತ್ತೆ ನಾವು ನೋಡ್ತಾನೆ ಇರ್ತೀವಿ, ಬಿಡ್ತೀವ? ಓಕೆ, ಇನ್ನು ನೋಡ್ತಾ ಇರಿ ಮಾರ್ಚ್ 16ಕ್ಕೆ ವಿಶ್ವಾಸಮತ ಹೇಗೆ ಸಾಬೀತು ಮಾಡ್ತೀವಿ ಎಂದಿದ್ದ ಮಧ್ಯಪ್ರದೇಶ ಸಿಎಂ ಕಮಲ್ನಾಥ್ಗೆ ಬೆಂಗಳೂರಿನಲ್ಲಿರುವಂತಹ 22 ರೆಬಲ್ ಶಾಸಕರು ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಅನಿಷ್ಟೆ ಎಂದಿಗೂ ಸಿದ್ಧಿಯಾಗಿ ಕಮಲ್ನಾಥ್ಗಲ್ಲ ಅಂತ. ಆ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಂದ ಸ್ಫೂರ್ತಿ ಎಂದು ಪಡೆದ ಮಧ್ಯಪ್ರದೇಶದ ಸಚಿವರೊಬ್ಬರು ಬಂದು ಫುಲ್ ನಾನು ಬಾಂಬೆ ಡ್ರಾಮಾನ ಬೆಂಗಳೂರಿಗೆ ತಂದು ಬಿಡ್ತೀನಿ ಅನ್ಕೊಂಡು ಬಂದ್ರಂತ ಇವತ್ತು ಯಾರೋ ಒಬ್ಬರು ಓಡಿ ಬಂದಿದ್ದಾರೆ. ವರ್ಕೌಟ್ ಆಗಲಿಲ್ವಂತೆ, ಪೊಲೀಸರು ಹಿಡ್ಕೊಂಡು ಹಿಡ್ಕೊಂಡು ತಳ್ಳಿ ಕಳಿಸಿದ್ರಂತೆ ಕಡೆ ಅಂತ. ಆಮೇಲೆ ಅವರು ಸರ್ ಹಿಂಗೆ ಫ್ಲಾಪ್ ಆಗ್ಬಿಡ್ತು, ನಂದು ಸ್ಕ್ರೀನ್ ಪ್ಲೇ ಯಾಕೋ ವರ್ಕ್ ಆಗಿಲ್ಲ ಅಂತೇಳಿ ಶಿವಕುಮಾರ್ ಮನೆಗೆ ಹೋದ್ರಂತೆ ಕ್ಲಾಸ್. ಆವಾಗ ಶಿವಕುಮಾರ್ ಹೇಳಿದ್ರೆ, ನೋಡಪ್ಪ ಇದಕ್ಕೆಲ್ಲ ತಯಾರಿ ಬೇಕು, ಸ್ಟೋರಿ ಆಗ್ಬಿಟ್ರೆ ಆಗಲ್ಲಪ್ಪ, ಸ್ಕ್ರೀನ್ ಪ್ಲೇ ಇರಬೇಕು, ಕರೆಕ್ಟ್ ಆಗಿ ಡೈಲಾಗ್ ರೆಡಿ ಇರಬೇಕು, ಡೆಲಿವರಿ ಆಗ್ಬೇಕವಲ್ಲ ಅಂತ ಅವ್ರು ಕರೆಕ್ಟಾಗಿ ಹೇಳ್ಕೊಟ್ಟಿರ್ಬೋದು. ಅದೇ ಅಟೆಂಪ್ಟ್ ಮಾಡಕ್ ಹೋಗಿರೋದ ಗಿರಕ್ಕಿ. ಇವ್ರು ಹಿಂಗೆ ಬಂದ್ಬಿಟ್ರು ಅವತ್ತು ಶಿವಕುಮಾರ್ ಹಿಂಗೆ ಬಾಂಬೆ ಹೋಟ್ಲ್ ಹತ್ರಕ್ಕೆ ಹಿಂಗೆ ಹೋದ ತಕ್ಷಣ ಹೋಟೆಲ್ ಹಲೋ ಶಿವಕುಮಾರ್ ಸರ್ ಪ್ಲೀಸ್ ಕಮ್ ಅಂತ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಹೊರಗಡೆ. ಅವ್ರು ಬಂದಲ್ಲಿ ಕೂತಿರದೆ ಇವ್ರು ಯಾರಿಗೂ ಸಿಗಾಕಬಾರ್ದು ಅನ್ನಕ್ಕೆ. ಹಂಗಿದ್ದಾಗ ಇವ್ರು ಯಾರೋ ಮಂತ್ರಿ ಬಂದ್ಬಿಟ್ಟು ಹಿಂಗ್ ಓಡಾಡ್ಕೊಂಡು ಇವ್ರು ಒಳಗೆ ಹೋಗ್ಬಿಟ್ಟ ತಕ್ಷಣ ಎಲ್ಲರೂ ಬಂದ್ಬಿಡು, ಅಲ್ಲೆಲ್ಲ ಬಂದ್ಬಿಟ್ಟು ಬನ್ನಿ ಸರ್ ಅಂತ ಕರೆದು ಬಿಡ್ತಾರೆ. ಚಾನ್ಸೇ ಇಲ್ಲ, ಸುಮ್ಮನೆ ಸೇಮ್ ಡ್ರಾಮಾ. ಇವತ್ತು ಮಧ್ಯಪ್ರದೇಶ ಟಿವಿಗಳಲ್ಲಿ ಒಂದು ಅರ್ಧ ಗಂಟೆ ಓಡಿಸ್ಕೊಂಡಿರ್ತಾರೆ ಅವರ ಲೈವ್ ಮಾಡಿದ್ರೆ. ವ್ಯವಸ್ಥೆ ಬದಲಿಸೋದಕ್ಕೆ ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತ ಯಾರು ಒಂದು ನೋಡಿದ್ರೆ ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಭದ್ರಾಸ್ ಅಲ್ಲ ಓಕೆ ಮಾತಾಡಿದ್ರೆ. ಇದು ಮೋಸ್ಟ್ಲಿ ಅವರು ಮುಂದಿನ ತಿಂಗಳಲ್ಲೆಲ್ಲ ಒಂದು ಪಾರ್ಟಿನ ಅನೌನ್ಸ್ ಮಾಡೋ ಲಕ್ಷಣ ಇದ್ದಂಗೆ ಇದೆಯಪ್ಪ.